ನನ್ನ ಜೊತೆ ಕಾಂಗ್ರೆಸ್ನಲ್ಲಿ ಯಾರ್ಯಾರಿದ್ರಿ ಅವರೆಲ್ಲರೂ ಕೂಡ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ ಅಂತ ಮಂಡ್ಯ ಜಿಲ್ಲೆಯಲ್ಲೇ ಮದ್ದೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಕರೆ ಕೊಟ್ಟಿದ್ದಾರೆ. ನನ್ನ ಜೊತೆ ಯಾರ್ಯಾರಿದ್ದೀರಿ ಅವರೆಲ್ಲ ಬಿ ಜೆ ಪಿಗೆ ಬರಬೇಕು ಅನ್ನೋದು ನನ್ನ ಆಸೆ ಅಂತ ತಮ್ಮ ಅಭಿಪ್ರಾಯವನ್ನು ಬೆಂಬಲಿಗರಿಗೆ ವ್ಯಕ್ತಪಡಿಸಿದ್ದಾರೆ. ನಿರಂತರವಾಗಿ ಅವ್ರ ಜೊತೆ ಟಚ್ಚಲ್ಲಿ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಇದು ಎಸ್ ಎಂ ಕೃಷ್ಣ ಅವರ ಮಾತು. ಬಿ ಜೆ ಪಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೊಸ ಪ್ರಯತ್ನ, ನಮ್ಮ ಕಳೆದ ಪಾರ್ಲಿಮೆಂಟಲ್ಲಿ ಸಿದ್ದರಾಮಯ್ಯವರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ಆದ್ದರಿಂದ ಈ ಚುನಾವಣೆ ದೇಶದಲ್ಲಿ ಅತ್ಯಂತ ಮಹತ್ವಪೂರ್ಣಿತವಾದಂಥ ಚುನಾವಣೆ. ಅದಕ್ಕೆ ಮಂಡ್ಯದಲ್ಲಿ ಬಿ ಜೆ ಪಿ ಅದನ್ನು ಇನ್ನೂ ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೇನೆ. ಯಶಸ್ಸು ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಯಾರು ನನ್ನ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿದ್ದರೂ ಅವರೆಲ್ಲ ಬಿ ಜೆ ಪಿಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಇವತ್ತು ಆ ಕರೆ ನಾನು ಕೊಡ್ತಾ ಇದ್ದೀನಿ, ಮಾತು ನಿರಂತರವಾಗಿ ಆಡ್ತಲೇ ಇದ್ದೀವಿ. ಸುಮಲತಾ ಅಂಬರೀಷ್ ಅವ್ರನ್ನ ಬಿ ಜೆ ಪಿಗೆ ಕರ್ತರಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇದೆ ಅಂತಲೇ, ಅದು ಯಾವ ಮಟ್ಟಿಗೆ ನಡೀತಾ ಇದೆ ಸರ್ ಬಿ ಜೆ ಪಿ? ನಾನು ಗಮನಿಸ್ಬೋದಿಲ್ಲ. ಈ ಸ್ಥಳೀಯ ಕಾರ್ಯಕರ್ತರೆಲ್ಲರೂ ಅನ್ಕೊಂತಿದ್ರೆ ಅಂದ್ರೆ ಒಂದು ಪಕ್ಷ ಸುಮಲತಾ ಸ್ಥಳೀಯ ಕಾರ್ಯಕರ್ತರುಗಳು ಕೂಡ ಮುಖಂಡರು ಮಾತಾಡ್ತಾರೆ ಆ ಬಗ್ಗೆ, ನೀವೇನು ಹೇಳ್ತೀರಿ? ಸ್ಥಳೀಯ ಕಾರ್ಯಕರ್ತರ ಮೇಲೆ ಡಿಪೆಂಡ್ ಆಗುತ್ತಿದೆ.